श्रीमहागणपतये नमः श्रीगुरुभ्यो नमः हरिः ॐ नानिवत्तु निमगे शनि भगवानरु ವಕ್ರಿಯಾಗುವಂತಹ ವಿಚಾರವನ್ನು ಹಾಗೂ ಶನಿ ಭಗವಾನರು ಯಾವ ಯಾವ ರಾಶಿಗೆ ಏನೇನು ಶುಭ ಫಲಗಳನ್ನು ಕೊಡ್ತಾರೆ ಅನ್ನೋ ಒಂದು ವಿಚಾರವನ್ನು ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಇನ್ನು ನಮ್ಮ ಚಾನಲ್ಗೆ ಯಾರ್ಯಾರು ಹೊಸಬರು ಇದ್ದೀರಿ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಆಲ್ ಅನ್ನು ಹೊತ್ತಿದ್ರೆ ನಾನು ಮುಂದೆ ಹಾಕುವಂತಹ ಜ್ಯೋತಿಷ್ಯ ಕಾರ್ಯಕ್ರಮ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ, ನೀವೆಲ್ಲರೂ ಸಹ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ನಿಮ್ಮ ನೆಂಟರುಗಳಿಗೆ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲರೂ ಸಹ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಈಗ ಶನಿ ಭಗವಾನರು 11 ಮೇ 2020 ಹಗಲು 4:21 ಶನಿದೇವರು ವಕ್ರಿ ಅಂದರೆ ಮಕರ ರಾಶಿಯಲ್ಲಿ ಈಗ ಶನಿದೇವರು ಸಂಚಾರ ಆಗ್ತಾ ಇದ್ದಾರೆ. ಉತ್ತರಾಷಾಢ ನಕ್ಷತ್ರ 4ನೇ ಪಾದದಲ್ಲಿ ಸಂಚಾರ ಆಗ್ತಾ ಇರುವಂತಹ ಶನಿದೇವರು ವಕ್ರಿ ಆಗ್ತಾ ಇರೋದ್ರಿಂದ ಯಾವ ಯಾವ ರಾಶಿಗೆ ಏನೇನು ಫಲ ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಹೋಗ್ತೀನಿ. ವಿಡಿಯೋ ನೋಡ್ತಾ ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಈ ರೀತಿ ಲೈಕ್ ಮಾಡಿ. ಈಗ ನವಗ್ರಹಗಳಲ್ಲೇ ಅತ್ಯಂತ ಶ್ರೇಷ್ಠ ಗ್ರಹ ಶುಭ ಗ್ರಹ ಅಂದರೆ ಗುರುಗ್ರಹ ಅಂತ ಹೇಳಲಾಗುತ್ತೆ ನವಗ್ರಹಗಳಲ್ಲಿ, ನಿಮಗೆಲ್ಲ ಗೊತ್ತಿದೆ. ಹೀಗೆ ಶನಿದೇವರು ಅಂದಾಗ ಧರ್ಮಾಧಿಕಾರಿ, ದಂಡಾಧಿಕಾರಿ ಅನ್ನುವಂಥದ್ದು ವಿಚಾರ ನಿಮಗೆಲ್ಲ ಗೊತ್ತಿದೆ. ನವಗ್ರಹಗಳು ಅಂದಾಗ ನಿಮಗೆಲ್ಲ ಗೊತ್ತು, ರವಿ, ಚಂದ್ರ, ಕುಜ, ಬುಧ, ಗುರು, ಶುಕ್ರ, ಶನಿ, ರಾಹು ಮತ್ತು ಕೇತು. ಇದರಲ್ಲಿ ಪ್ರಕಾಶ ಗ್ರಹಗಳಾದಂತಹ ರವಿಚಂದ್ರ, ರವಿಗ್ರಹ ಮತ್ತು ಚಂದ್ರಗ್ರಹ ಯಾವಾಗಲೂ ಸಹ ವಕ್ರಿ ಆಗದಿಲ್ಲ. ಇನ್ನು ಪಂಚತಾರಾಗ್ರಹಗಳು ವಕ್ರಿ ಆಗ್ತಾರೆ. ಈಗ ಶನಿದೇವರು ವಕ್ರಿ ಆಗ್ತಾ ಇರೋದ್ರಿಂದ ಅಂದರೆ 28/9/2020 ಶನಿದೇವರು ವಕ್ರಿ ಆಗ್ತಾ ಇದ್ದಾರೆ. ಈ ವಕ್ರಿ ಆಗೋದ್ರಿಂದ ಯಾವ ಯಾವ ರಾಶಿಗೆ ಏನು ಫಲಗಳು ಸಿಗುತ್ತೆ ಅನ್ನುವಂಥದ್ದು ಬಹಳ ಪ್ರಾಮುಖ್ಯತೆ ಆಗುತ್ತೆ. ಯಾಕೆಂದರೆ ಶನಿದೇವರು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಂಚಾರ ಆಗೋಕ್ಕೆ 2 ವರ್ಷ ತಗೊಂತಾರೆ. ಈಗ ಈ ವಕ್ರಿ ಆಗೋದ್ರಿಂದ ಇದು ಲಾಂಗ್ ಟೈಮ್ ಫಲಗಳನ್ನ ಕೊಡುವಂತಹ ವಿಚಾರ ಆಗಿರುತ್ತೆ. ನಾನು ಆ ವಿಚಾರವನ್ನು ನಾನೀಗ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಶನಿದೇವರು ವಕ್ರಿ ಆಗಿರೋದ್ರಿಂದ ನೀವೆಲ್ಲ ಇಡೀ ವಿಶ್ವದಲ್ಲಿ ನ್ಯೂಸ್ ನೋಡ್ತಾ ಇದ್ದೀರಿ, ಎಲ್ಲರೂ ಸಹ ಭಾರತ ದೇಶದಲ್ಲೂ ಅಷ್ಟೇ ಕಾರ್ಮಿಕರು, ಶನಿದೇವರು ಅಂದರೆ ಕರ್ಮಕ್ಕೆ ಕಾರಕನಾದಂತಹ ಗ್ರಹ, ಕಾರ್ಮಿಕರೆಲ್ಲ ಏನಾಗ್ತಾ ಇದ್ದಾರೆ, ಪಲಾಯನ ಮಾಡ್ತಾ ಇದ್ದಾರೆ. ಕಾರ್ಮಿಕರೆಲ್ಲ ಪಲಾಯನ ಆಯಿತು ಅಂದರೆ ದೇಶದಲ್ಲಿ ಪ್ರೊಡಕ್ಷನ್ ಇನ್ನು 28/9/2020 ಪೂರ್ತಿ ಲಾಕ್ಡೌನ್ ಓಪನ್ ಆದರೂ 25% ಮಾತ್ರ ಸ್ಟಾರ್ಟಪ್ ಆಗುವಂಥ ಚಾನ್ಸಸ್ ಇರುತ್ತೆ. ನೀವು ಯಾವುದೇ ಒಂದು ಕ್ಷೇತ್ರ ಆದರೆ ಉದ್ಯೋಗ ಕ್ಷೇತ್ರಗಳಲ್ಲಿ ಫ್ಯಾಕ್ಟ್ರಿಗಳಾಗಿರ್ಬೋದು, ಯಾವುದೇ ಆಗಿರ್ಬೋದು, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡೋದಕ್ಕೆ ಲೇಬರ್ಸ್ ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಈ ಲೇಬರ್ಸ್ಗೆ ಕಾರಕ ಶನಿದೇವರು. ಅದಕ್ಕೀಗ ಶನಿದೇವರ ಮೂಲ ಮಂತ್ರವನ್ನು ನಾನೀಗ ಫಸ್ಟ್ ಹೇಳ್ತಾ ಎಲ್ಲ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ. ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನಿಶ್ಚರಾಯ ನಮಃ. ಈಗ ನಾನು ಶನಿದೇವರ ಮೂಲ ಮಂತ್ರವನ್ನು ಜಪ ಮಾಡಿದ್ದೀನಿ. ಈಗ ಪ್ರೊಡಕ್ಷನ್ ಅನ್ನೋದು ಕಡಿಮೆ ಆಗುತ್ತೆ, ಕೆಲಸ ಮಾಡುವ ಜಾಗದಲ್ಲಿ ಈಗೇನಾಗುತ್ತೆ, ಶನಿದೇವರು ಶನಿಯಿಂದ ಯಾವುದೇ ಗ್ರಹ ಆಗಲಿ ವಕ್ರಿ ಆದಾಗ ಅದು ಬಲಿಷ್ಠವಾದಂತಹ ಫಲಗಳನ್ನು ಕೊಡುತ್ತೆ. ಈಗ ಶನಿದೇವರು ವಕ್ರಿ ಆಗ್ತಾ ಇರೋದ್ರಿಂದ ಕೆಲಸ ಮಾಡೋದಕ್ಕೆ ಜನಗಳಿಗೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ. ಪ್ರೊಡಕ್ಷನ್ ಎಲ್ಲ ಕಡಿಮೆ ಸಂಬಳ ಕೊಟ್ಟರೂ ಪರವಾಗಿಲ್ಲ, ಮನೆಯಿಂದನೇ ಕೆಲಸ ಮಾಡೋಣ ಅನ್ನೋಂಥ ಸ್ವಭಾವ ಹೆಚ್ಚಾಗುತ್ತೆ. ಈ ಶನಿದೇವರು ಅಂದರೆ ಜನ ಅಂದ್ಕೊಂಡಿದ್ದಾರೆ ಬರೀ ಕಷ್ಟಗಳನ್ನ ಕೊಡುವಂಥದ್ದು ಗ್ರಹ ಶನಿದೇವರು, ಬರೀ ಎಲ್ಲರೂ ಕಷ್ಟನೇ ಕೊಡ್ತಿರ್ತಾನೆ ಅಂತ ಅಂದ್ಕೊಳ್ಳೋದು ತಪ್ಪು. ಗುರುಗ್ರಹ ನಮಗೆ ತುಂಬ ಶುಭ ಫಲಗಳನ್ನ ಕೊಡುವಂಥ ಗ್ರಹ ಅಂತ ನಾವು ತಪ್ಪು ಕಲ್ಪನೆಯನ್ನು ಮಾಡ್ಕೊಂಡಿರ್ತೀವಿ. ಗುರುಗ್ರಹ ಹೌದು ತುಂಬ ಶುಭ ಫಲಗಳನ್ನ ಕೊಡ್ತಾರೆ, ಆದರೆ ಗುರುವಿಗಿಂತನೂ ಹೆಚ್ಚಿಗೆ ಶುಭ ಫಲಗಳನ್ನ ಕೊಡುವಂಥ ಶಕ್ತಿ ಶನಿದೇವರಿಗಿದೆ. ಈಗ ಲಾಕ್ಡೌನ್ ಸಮಯದಲ್ಲಿ ತುಂಬ ಜನ ಕಾರ್ಮಿಕರಿಗೆ ಕಷ್ಟಗಳಾಗಿದೆ, ಮಧ್ಯಮ ವರ್ಗದ ಜನಗಳಿಗೆ ತುಂಬ ಕಷ್ಟ ಆಗಿದೆ, ಶ್ರೀಮಂತ ಜನಗಳಿಗೆ ಜೀವ ಉಳಿಸ್ಕೊಳ್ಳುವಂಥದ್ದು ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು, 1,000,000,000,000, ದೊಡ್ಡ ದೊಡ್ಡ ಮಾಲ್ಗಳು, ಸಿನಿಮಾ ಇಂಡಸ್ಟ್ರಿಗಳು ಎಲ್ಲರೂ ಸಹ ವರ್ಕ್ ಅಂದರೆ ಕೆಲಸಕ್ಕೆ ಕಾರಕ ಗ್ರಹ ಶನಿಗ್ರಹ. ಈಗ ಈ ಸಂವತ್ಸರದಲ್ಲಿ ಶನಿಗ್ರಹನ ಪಾರ್ಟ್ ಸಹ ಬಹಳ ಇಂಪಾರ್ಟೆಂಟ್ ಆಗಿದೆ. ಅದಕ್ಕೆ ನಾನು ನಿಮಗೆ ಇವೆಲ್ಲ ವಿಚಾರಗಳನ್ನ ಹೇಳ್ತಾ ನಿಮಗೆ
ಕೆಲವರಿಗೆ ಚಿಂತೆ ಇರುತ್ತೆ. ಗುರುಜಿ, ಈಗ ಕೊರೋನಾ ಅನ್ನೋಂಥದ್ದು ಅಂದರೆ ಚೀನಾ ರೋಗ ಯಾವಾಗ ಅಂತ್ಯ ಆಗುತ್ತೆ ಅಂತ ನಿಮಗೆಲ್ಲ ಚಿಂತೆ ಇದ್ರೆ, ನಾನು ಈ ವಿಚಾರದಲ್ಲಿ ಈಗ ಶನಿದೇವರ ವಕ್ರಿ ಗ್ರಹ ಆಗ್ತಾ ಇರೋದ್ರಿಂದ ಈ ವಿಚಾರದಲ್ಲಿ ಅದನ್ನು ಮಿಕ್ಸ್ ಮಾಡಲ್ಲ. ನೀವು ನಮ್ಮ ಚಾನಲಲ್ಲಿ ಎರಡು ವಿಡಿಯೋಗಳನ್ನ ಮಾಡಿದ್ದೀವಿ ಈ ಚೀನಾ ವೈರಸ್ ಬಗ್ಗೆ. ಈ ಚೀನಾ ರೋಗವನ್ನು ಯಾವಾಗ ಅಂತಿಮವಾಗುತ್ತೆ ಇದೆಲ್ಲ ವಿಚಾರವನ್ನು ಕೊರೋನಾ ಭವಿಷ್ಯ ಅಂತೇಳಿ ಮತ್ತು ಇನ್ನೊಂದು, ಈ ಎರಡು ವಿಡಿಯೋಗಳಿದೆ. ನೀವೆಲ್ಲ ನಮ್ಮ ಚಾನಲಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದರ ಅಂತ್ಯ ಯಾವಾಗ ಅಂತ. ಈಗ ಶನಿದೇವರು ವಕ್ರಿ ಆಗ್ತಾ ಇರೋದ್ರಿಂದ ಎಲ್ಲರೂ ಸಹ ಲೇಬರ್ಸ್ ಏನಾಗ್ತಿದ್ದಾರೆ, ಪಲಾಯನ ಮಾಡ್ತಾ ಇದ್ದಾರೆ. ಎಲ್ಲ ಅವ್ರವ್ರ ಮನೆಗಳಿಗೆ ಹೋಗೋಕ್ಕೆ ಇಷ್ಟಪಡ್ತಾರೆ. ಬೇರೆ ಬೇರೆ ರಾಜ್ಯಗಳಿಂದ ಬಂದಿರೋರು ಸಹ ಅವರವರ ರಾಜ್ಯಗಳಿಗೆ ಹೋಗ್ತಾ ಇದ್ದಾರೆ. ಇದು ಇದು ನಮ್ಮ ದೇಶದ ಒಂದೇ ಪರಿಸ್ಥಿತಿ ಅಲ್ಲ, ಇಡೀ ವಿಶ್ವದ ಪರಿಸ್ಥಿತಿ. ಈಗ ನಮ್ಮ ದೇಶದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಎಷ್ಟೇ ಲಕ್ಷ ಹಣಗಳನ್ನ GDP ಅಂದ್ರೆ ಜನಗಳಿಗೆ ಹಣ, ಭಾರತ ದೇಶದ GDPಯಲ್ಲಿ 10% ಜನಗಳಿಗೆ ಕೊಟ್ಟರೂ ಸಹ ಉದ್ಯೋಗ ಅಭಿವೃದ್ಧಿ ಆಗಕ್ಕೆ ಇನ್ನೂ ಡಿಸೆಂಬರ್ವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಅಲ್ಲಿವರೆಗೂ ಸಹ ಆರ್ಥಿಕ ಪ್ರಗತಿ ಮೊದಲು ಹೇಗಿತ್ತೋ ಹಾಗೆ ನಡೆಯೋದಕ್ಕೆ ಸಮಯ ಅನ್ನೋದು ಹಿಡಿಯುತ್ತೆ. ಅದಕ್ಕೆ ನೀವು ಯಾವಾಗಲೂ ಸಾಧ್ಯ ತಪ್ಪಿಸ್ಕೋಬಾರ್ದು. ನೀವು ಯಾರು ಈಗ ಕಷ್ಟದಲ್ಲಿರುವಂಥ ಜನಗಳಿಗೆ ಸಹಾಯ ಮಾಡ್ತೀರಿ, ನೀವು ಕೆಲವೊಂದು ರೀತಿಯಲ್ಲಿ ನೀವು ಅನೇಕ ರೀತಿಯಲ್ಲಿ ಸಹಾಯಗಳನ್ನ ಮಾಡ್ಬೋದು. ವಯಸ್ಸಾದಂಥವ್ರಿಗೆ ಸಹಾಯ ಮಾಡ್ಬೋದು. ಈಗ ಕೆಲಸ ಇಲ್ಲದೆ ಅನೇಕ ಜನಗಳಿಗೆ ಮನೆ ಬಾಡಿಗೆ ಕಟ್ಟಕ್ಕಾಗ್ತಾ ಇರಲ್ಲ. ಇನ್ನು ಬೇರೆ ಬೇರೆ ರೀತಿಯಲ್ಲಿ ನೀವು ಯಾರ್ಯಾರಿಗೆ ಸಹಾಯ ಮಾಡ್ತೀರಿ ಆಗ ನಿಮಗೇನಾದರೂ ಶನಿದೇವರು ಸಾಡೆ ಸಾತಿ, ಪಂಚಮ ಶನಿ, ಅರ್ಧಾಷ್ಟಮ ಶನಿ, ಹೀಗೆ ನಾವು ಪ್ರತಿಯೊಬ್ಬ ಮನುಷ್ಯನೂ ಸಹ ಒಂದಲ್ಲ ಒಂದು ದಿನ ಶನಿದೆಸೆ, ಶನಿಭುಕ್ತಿ, ಹೀಗೆ ನಾವು ಅವರ ಪ್ರಭಾವಕ್ಕೆ ಬರಲೇಬೇಕು. ಇಡೀ ಭಗವಂತ ಅಂತ ನಾವು ಅನ್ಕೊಂಡಿರೋ ಬ್ರಹ್ಮ, ವಿಷ್ಣು, ಈಶ್ವರ ಇವ್ರು ಯಾರನ್ನು ಸಹ ನಿಮ್ಮ ಕೈ ಹಿಡಿದಿಲ್ಲ ಅಂದರೆ ಭಾಗ್ಯ ವಿಧಾತ ಶನಿದೇವರಿಗೆ ನೀವು ಪ್ರಾರ್ಥನೆ ಮಾಡಿಕೊಂಡ್ರೆ ಖಂಡಿತ ನಿಮಗೆ ಕೈ ಹಿಡಿಯುವಂತಹ ದೇವರು ಅಂದರೆ ಶನಿದೇವರನ್ನ ಶನಿ ಶನಿ ಅಂತ ಕರೀಬಾರ್ದು, ಶನಿ ಭಗವಾನರು ಅಂತ ಕರೀರಿ. ಶನಿ ಭಗವಾನರು ನೀವು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಕಷ್ಟಗಳನ್ನ ದೂರ ಮಾಡಿ ನಿಮಗೆ ಸುಖ ಮತ್ತು ಶಾಂತಿಯನ್ನ ಶನಿ ಭಗವಾನರು ಪ್ರಾಪ್ತಿ ಮಾಡ್ತಾರೆ. ಯಾರೇನೇ ತಪ್ಪು ಮಾಡಲಿ, ದೊಡ್ಡ ರಾಜಕಾರಣಿಗಳಾಗಿರ್ಬೋದು, ತ್ರಿಮೂರ್ತಿಗಳಾಗಿರ್ಬೋದು, ದೇವತೆಗಳಾಗಿರ್ಬೋದು, ತಪ್ಪು ಮಾಡಿದ್ರೆ ದಂಡನಾಯಕ ಜಡ್ಜ್ಮೆಂಟ್ ಮಾಡುವಂತಹ ಜಡ್ಜ್ ತನ್ನ ಮಗ ತಪ್ಪು ಮಾಡಲಿ, ಯಾರೇ ತಪ್ಪು ಮಾಡಲಿ, ತಂದೆ ತಾಯಿ ತಪ್ಪು ಮಾಡಲಿ, ಅವ್ರಿಗೆ ಸರಿಯಾಗಿ ಶಿಕ್ಷೆಯನ್ನ ಕೊಡುವಂತಹ ಸ್ಥಿತಿ ಇರುತ್ತೆ ದಂಡನಾಯಕನಿಗೆ, ಒಬ್ಬ ಜಡ್ಜಿಗೆ. ಹಾಗೆ ಶನಿದೇವರಿಗೆ ಕರ್ಮಕ್ಕೆ ಸರಿಯಾಗಿ ಫಲವನ್ನು ಕೊಡುವಂತಹ ಪಾತ್ರ ಶನಿದೇವರಿಗೆ ಇರುತ್ತೆ. ಅದಕ್ಕೆ ನಿಮ್ಮನ್ನ ಬೇಕಾದ್ರೆ ರಾಜನನ್ನಾಗೂ ಸಹ ಮಾಡುವಂತ ಶಕ್ತಿ ಶನಿದೇವರಿಗಿರುತ್ತೆ. ಯಾರದೇ ಜಾತಕದಲ್ಲಿ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ನಾವು ಜಾತಕಗಳನ್ನ ನೋಡಿದಾಗ ಅವರಲ್ಲಿ ಶನಿ ಬಲವಾಗಿರ್ತಾರೆ. ಯಾರ ಜಾತಕದಲ್ಲಿ ಶನಿ ಬಲವಾಗಿರ್ತಾರೋ, ಶನಿ ಉಚ್ಚ ಸ್ಥಾನದಲ್ಲಿರ್ತಾರೋ ಅಥವಾ ಶನಿ ಸ್ವಕ್ಷೇತ್ರದಲ್ಲಿರ್ತಾರೋ ಅಂಥವರು ಒಂದು ಡಿಪಾರ್ಟ್ಮೆಂಟ್ ಹೆಡ್ ಆಗಿರ್ತಾರೆ, ಒಂದು ಉನ್ನತವಾದ ಸ್ಥಾನಮಾನಗಳಲ್ಲಿ ಇರ್ತಾರೆ. ಅದಕ್ಕೆ ಶನಿದೇವರಿಗೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಡ್ತೀವಿ. ಶನಿ ದೇವರು ಅಂದಾಗ ಕರ್ಮಕಾರಕ. ಈಗ ಇವಾಗ ವರ್ಕ್ ಫ್ರಮ್ ಹೋಮ್ ಅಂತ ಪರಿಸ್ಥಿತಿಗಳು ಬರ್ತಾ ಇದೆ. ಯಾಕೆ ಅಂದರೆ ಕಾಲಚಕ್ರದಲ್ಲಿ ದಶಮ ಸ್ಥಾನ ಮಕರ ರಾಶಿಯಲ್ಲಿ ದಶಮ ಅಂದಾಗ ಕರ್ಮಸ್ಥಾನ, ಅಲ್ಲಿ ಶನಿದೇವರು ವಕ್ರಿ ಆಗ್ತಾ ಇರೋದ್ರಿಂದ ಈಗ ಜನಗಳಿಗೆ ವರ್ಕ್ ಫ್ರಮ್ ಹೋಮ್ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಆಗುತ್ತೆ, ಕೆಲಸ ಮಾಡೋಕ್ಕೆ ಆಸಕ್ತಿ ಆಗಲ್ಲ. ಇಷ್ಟು ದಿವಸ ಲಾಕ್ಡೌನ್ ಅಲ್ಲಿ ಇದ್ದಿದ್ರಿಂದ ಈಗ ಲಾಕ್ಡೌನ್ 1, 2, 3 ಹೀಗೆ ಲಾಕ್ಡೌನ್ ಮುಂದುವರಿತಾ ಇರೋದ್ರಿಂದ ಜನಗಳಿಗೆ ಈಗ ಕೆಲಸ ಮಾಡಕ್ಕೆ ಆಸಕ್ತಿ ಇರಲ್ಲ. ಸೋಂಬೇರಿತನ ಅಂದ್ರೆ ಲೇಸಿನೆಸ್ ಬರುವಂತಹ ಸಾಧ್ಯತೆಗಳುಂಟು. ಇದನ್ನ ನಾನೆಲ್ಲ ನಿಮಗೆ ವಿಚಾರಗಳನ್ನ ತಿಳಿಸ್ತಾ ಇದ್ದೀನಿ. ಈಗ ರಾಶಿಗಳ ಭವಿಷ್ಯವನ್ನು ತಿಳಿಸ್ತಾ ಹೋಗ್ತೀನಿ. ರಾಶಿಚಕ್ರದಲ್ಲಿ ಮೊದಲನೇ ರಾಶಿಯೇ ಮೇಷರಾಶಿ. ಯಾರ್ಯಾರು ಮೇಷರಾಶಿ ಜಾತಕರಿದ್ದೀರಿ, ನಿಮಗೆ ಶನಿದೇವರ ಸಂಚಾರ ಅಂದ್ರೆ ಶನಿದೇವರು ವಕ್ರಿ ಆಗ್ತಾ ಇರೋದ್ರಿಂದ ಇದ್ರ ಜೊತೆಗೆ ಬೃಹಸ್ಪತಿ ಗುರುಗ್ರಹ, ಆ ಗ್ರಹನೂ ಸಹ ಬೃಹಸ್ಪತಿ ದೇವರು ಸಹ 14 ಮೇ 2020 ವಕ್ರಿ ಆಗ್ತಾ ಇದ್ದಾರೆ. ಇದೆಲ್ಲರ ಪ್ರಭಾವ ಈಗ ಇಡೀ ವಿಶ್ವದಲ್ಲಿ ತುಂಬ ಪ್ರಭಾವನ ಬೀಳುತ್ತೆ. ನಾನು ಮುಂದಿನ ತಿಂಗಳು ಜೂನ್ನಲ್ಲಿ ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣದ್ದು ವಿಚಾರವನ್ನು ತಿಳಿಸಿದ್ದೀನಿ. ವಕ್ರಿ ಗ್ರಹಗಳ ಬಗ್ಗೆ ಆಗೋದ್ರಿಂದ ಚಂದ್ರಗ್ರಹಣ ಮತ್ತು ಸೂರ್ಯಗ್ರಹಣದಿಂದ
ಏನು ಯಾವ ದ್ವಾದಶ ರಾಶಿಗಳಿಗೆ ಏನು ಫಲಗಳು ಸಿಗುತ್ತೆ ಅನ್ನೋಂಥ ವಿಚಾರವನ್ನ ಬೇರೆ ವಿಡಿಯೋ ಮಾಡಿದ್ದೀನಿ. ಒಂದೇ ವಿಚಾರ ಈಗ ನಾನು ತಿಳಿಸ್ಬೇಕು, ಎಲ್ಲ ಮಿಕ್ಸ್ ಮಾಡ್ತಾ ಹೇಳ್ತಾ ಇದ್ದೀವಿ ಅಂದ್ರೆ ನಿಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಅದಕ್ಕೆ ನೀವು ನಮ್ಮ ಚಾನೆಲ್ನ ರೆಗ್ಯುಲರ್ ಆಗಿ ನೀವು ನೋಡ್ತಾ ಇರೋರಿಗೆ ಗೊತ್ತಿರುತ್ತೆ. ರೆಗ್ಯುಲರ್ ಆಗಿ ನೋಡಿದ ಇವತ್ತೇ ನೋಡಿರುವಂಥವ್ರು ಏನು ಗುರುಜಿ ಶನಿದೇವರು ಒಕ್ಕರಿ ಬಗ್ಗೆ ಹೇಳ್ತಾ ಇದ್ದಾರೆ, ಆದರೆ ಕೊರೋನಾ ಯಾವಾಗ ಅಂತ್ಯ ಆಗುತ್ತೆ ಅಂತ ಹೇಳಿಲ್ಲ ಅಂತ ನಿಮ್ಮ ಮನಸ್ಸಿಗೆ ಬರಬಾರ್ದು. ನಮ್ಮ ಚಾನಲಲ್ಲಿ ಆಗಲೇ 3-4 ತಿಂಗಳು ಮುಂಚೆನೆ ಕೊರೋನಾ ಭವಿಷ್ಯ ಹಾಕಿದ್ದೀವಿ. ಯುಗಾದಿ ಹಬ್ಬ ಯುಗಾದಿ ವರ್ಷ ಭವಿಷ್ಯದಲ್ಲೇ ಹೇಳಿದ್ದೀವಿ, ವಿದೇಶದಿಂದ ಪ್ಯಾಂಡಮಿಕ್ ಈ ಚೀನಾ ವೈರಸ್ ಅನ್ನೋಂಥದ್ದು ಭಾರತ ದೇಶಕ್ಕೆ ಬರುತ್ತೆ, ಈ ಚೀನಾ ರೋಗ ಅನ್ನೋಂಥದ್ದು ಭಾರತ ದೇಶಕ್ಕೆ ಪ್ರವೇಶ ಆಗುತ್ತೆ ಅನ್ನೋದು ವಿಚಾರವನ್ನು ತಿಳಿಸಿದ್ದೀನಿ. ನೀವೆಲ್ಲ ನಮ್ಮ ಚಾನೆಲ್ನಲ್ಲಿ ನೀವು ಬೇಕಾದ್ರೆ ಯುಗಾದಿ ವರ್ಷ ಭವಿಷ್ಯವನ್ನು ಸಹ ನೋಡ್ಬೋದು. ಅದರಲ್ಲಿ ಫೆಬ್ರವರಿ 15 ತಾರೀಕಿಗೆ ನಾವು ಅಪ್ಲೋಡ್ ಮಾಡಿದ್ದೀವಿ. 2019 2020ರಲ್ಲಿ ನಾನು ಹೇಳಿದಂಥ ಎಲ್ಲ ಭವಿಷ್ಯಗಳು ಸತ್ಯ ಆಗಿದೆ. ಯಾರ್ಯಾರು ಹೊಸಬರಿದ್ದೀರಿ ನೀವು ಮಾತ್ರ ಗೊತ್ತಿರಲ್ಲ ಅಷ್ಟೇ. ಈಗ ರಾಶಿಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಈಗ ಶನಿದೇವರು ದಶಮಸ್ಥಾನದಿಂದ ವಕ್ರಿಯಾಗಿ 9ನೇ ಮನೆ, ವಕ್ರಿ ಎಂದಾಗ ಹಿಂದೆ ತಿರುಗಿ ನೋಡುವಂಥದ್ದು ಅಂತ ನಾಡಿಶಾಸ್ತ್ರದಲ್ಲಿ ಹೇಳ್ತಾರೆ. ಈಗ ನೀವು ಒಂದು ಬಸ್ಸಲ್ಲಿ ಕೂತಿರ್ತೀರಿ, ಬಸ್ಸಲ್ಲಿ ಕೂತಾಗ ಪಕ್ಕದಲ್ಲಿ ಬಸ್ಸು ಅಥವಾ ನೀವು ಒಂದು ಕಾರಲ್ಲಿ ಕೂತಿರ್ತೀರಿ, ಪಕ್ಕದಲ್ಲಿರುವಂಥ ಕಾರ್ ಮೂವ್ ಆಗ್ತಾ ಇರೋ ಥರ ಕಾಣುತ್ತೆ. ಅಥವಾ ನೀವು ಟ್ರೈನಲ್ಲಿ ಕೂತಿದ್ರೆ ಪಕ್ಕದಲ್ಲಿರುವಂಥ ಟ್ರೈನು ನಿಂತಿದ್ರು ಸಹ ಅದು ಮೂವ್ ಆಗ್ತಾ ಇರೋ ಥರ ಕಾಣುತ್ತೆ. ಹಾಗೆ ನಾವು ಭೂಮಿಯಿಂದ ನೋಡಿದಾಗ ಗ್ರಹಗಳು ವಕ್ರಿಯಾಗಿರೋ ರೀತಿಯಲ್ಲಿ ಕಾಣಿಸುತ್ತೆ, ತಿರುಗು ನೋಡದಂತೆ ಕಾಣಿಸುತ್ತೆ. ಹಾಗೆ ಮಕರ ರಾಶಿಯಲ್ಲಿರುವಂತಹ ಶನಿದೇವರು ಹಿಂದೆ ತಿರುಗಿ ಧನುರಾಶಿಯನ್ನ ನೋಡ್ತಾ ಇರೋದ್ರಿಂದ ಆದಾಯದಲ್ಲಿ ಕಡಿಮೆ ಆಗುತ್ತದೆ, ನಿಮ್ಮ ಆದಾಯ ಎಷ್ಟಿತ್ತೋ ಅದಕ್ಕಿಂತ ಕಡಿಮೆ ಆಗುತ್ತೆ. ಮೇಷರಾಶಿ ಜಾತಕರಿಗೆ ತಂದೆ ಅಥವಾ ಹಿರಿಯರಿಗೆ ಆರೋಗ್ಯದಲ್ಲಿ ತೊಂದರೆ ಆಗುವಂತಹ ಸಾಧ್ಯತೆ ಉಂಟು. ಅವರ ಬಗ್ಗೆ ನೀವೇನು ಮಾಡಿ ಎಚ್ಚರಿಕೆಯನ್ನು ವಹಿಸಿ. ಯಾಕೆಂದರೆ ಶನಿದೇವರು 11 ಮೇ 2020ಕ್ಕೆ ವಕ್ರಿಯಾದರೆ 28 ಸೆಪ್ಟೆಂಬರ್ 2020ವರೆಗೂ ವಕ್ರಿಯಾಗಿರೋದ್ರಿಂದ ನಿಮಗೆ ಈ ಫಲ ಅನ್ನುವಂಥದ್ದು ಬರೀ 11ನೇ ತಾರೀಕು ಮೇ ಅಂತ ತಿಳ್ಕೊಬೇಡಿ, 11 ಮೇಯಿಂದ 28 ಸೆಪ್ಟೆಂಬರ್ 9ನೇ ತಿಂಗಳು 2020ವರೆಗೂ ಈ ಫಲಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವೈರಾಗ್ಯ ಅನ್ನುವಂಥದ್ದು ಒಳಗಡೆ ಉತ್ಪತ್ತಿಯಾಗುವಂಥದ್ದು. ಯಾರಾದರೂ ನಿಮಗೆ ನೆಗೆಟಿವ್ಸ್ ಮಾಡಿದ್ರೆ, ಯಾಕೆಂದರೆ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಎರಡಿದೆ ತಾನೇ ಶಬ್ದ, ಪಾಸಿಟಿವ್ ಅಂದಮೇಲೆ ನೆಗೆಟಿವ್ ಇದ್ದೇ ಇರುತ್ತೆ, ದಿನ ಇದ್ಮೇಲೆ ರಾತ್ರಿ ಇದ್ದೇ ಇರುತ್ತೆ. ಹಾಗೆ ಯಾರಾದರೂ ನಿಮಗೆ ನೆಗೆಟಿವ್ಸ್ ಅಂದರೆ ದುಷ್ಟಶಕ್ತಿ ಅಥವಾ ಯಾರಾದ್ರು ತಂತ್ರಗಾರಿಕೆಯಿಂದ ಏನನ್ನು ತೊಂದರೆ ಮಾಡಿದ್ರೆ ಅದು ನಿಮಗೆ ಬೇಗ ಎಫೆಕ್ಟ್ ಆಗುವಂತಹ ಸಾಧ್ಯತೆಗಳು ಉಂಟು. ಮೇಷರಾಶಿ ಜಾತಕರು ಎಚ್ಚರ, ಗುಪ್ತ ಶತ್ರುಗಳಿಂದ ಎಚ್ಚರವನ್ನ ವಹಿಸಬೇಕು. ಈಗ ರಾಶಿಚಕ್ರದಲ್ಲಿ ಎರಡನೇ ರಾಶಿಗೆ ವೃಷಭರಾಶಿ. ವೃಷಭರಾಶಿಯವರಿಗೆ ಏನೇನು ಶುಭ ಫಲಗಳು ಮತ್ತು ಅಶುಭ ಫಲಗಳು ಅನ್ನೋಂಥ ವಿಚಾರವನ್ನು ನಾನೀಗ ನಿಮಗೆ ತಿಳಿಸ್ತೀನಿ. ವೃಷಭರಾಶಿ ಜಾತಕರಿಗೆ ಹಣಕಾಸಿನ ಮುಗ್ಗುಟ್ಟು ದೂರವಾಗಿ ಅನುಕೂಲವಾಗುತ್ತದೆ. ಯಾರ್ಯಾರು ವೃಷಭರಾಶಿ ಜಾತಕರಿದ್ದೀರಿ, ನಿಮ್ಮ ಜಾತಕದಲ್ಲಿ ಏನಾದರೂ ಶನಿ ಭಗವಾನರು ಪ್ರಬಲವಾಗಿದ್ದರೆ ನಿಮಗೆ ಹಣಕಾಸಿನ ಮುಗ್ಗಟ್ಟು ದೂರ ಆಗುತ್ತೆ, ಅನುಕೂಲಗಳಾಗುತ್ತೆ. ಹೊಸ ಮಿತ್ರರಿಂದ ಸಹಾಯ ಅನ್ನೋಂಥದ್ದು ನಿಮಗೆ ಸಿಗುತ್ತೆ. ಯಾರಾದರೂ ಹೊಸ ಫ್ರೆಂಡ್ಸ್ ಆಗ್ಬೋದು, ಅವರಿಂದ ಒಂದಲ್ಲ ಒಂದು ರೀತಿ ನಿಮಗೆ ಸಹಾಯ ಸಿಗ್ಬೋದು. ನಿಮಗೆ ಗೌರವಗಳು ಸಿಗುವಂಥ ಸಾಧ್ಯತೆಗಳಿದೆ. ವೃತ್ತಿಯಲ್ಲಿ ನೀವೇನು ಕೆಲಸ ಮಾಡ್ತಾ ಇದ್ರಿ ಅದರಲ್ಲಿ ಬದಲಾವಣೆಗಳು, ಈಗ ಬಂದಿರುವಂಥ ವೈರಸ್ಸಿಂದ ಇಡೀ ವಿಶ್ವ ಮತ್ತು ಭಾರತ ದೇಶದಲ್ಲಿ ತುಂಬ ಬದಲಾವಣೆಗಳಾಗುತ್ತೆ. ನಮ್ಮ ದೇಶದ ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಹೇಳುವಂಥ ಭಾಷಣವನ್ನು ಕೇಳಿ ದೇಶದ ವಸ್ತುಗಳನ್ನೇ ಖರೀದಿ ಮಾಡೋದರಲ್ಲಿ ನಾವು ಆಸಕ್ತಿಯನ್ನು ತೋರಿಸ್ಬೇಕು. ದೇಶದಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ವಿಶ್ವ ಮಟ್ಟದ ಲೆವೆಲಲ್ಲಿ ನಮ್ಮ ಕ್ವಾಲಿಟಿನ ಚೆನ್ನಾಗಿ ಮಾಡಬೇಕು ಅನ್ನೋಂಥದ್ದು ನಮ್ಮ ದೇಶದ ಪ್ರಧಾನಮಂತ್ರಿಗಳ ಉದ್ದೇಶ. ಅಂದರೆ ನಮ್ಮ ಭಾರತ ದೇಶದ ಪ್ರತಿಯೊಬ್ಬರಲ್ಲೂ ಸಹ ಆ ಉದ್ದೇಶ ಇರಬೇಕು. ನಾವು ದೇಶೀಯ ಸಾಮಾನುಗಳನ್ನೇ ನಾವು ಕೊಂಡುಕೊಂಡಷ್ಟು ನಮಗೆ ಅನುಕೂಲಗಳಾಗುತ್ತೆ. ಲೋಕಲ್ ಏನು ಮಾಡ್ತಾರೆ ಅದನ್ನೇ ನಾವು ಕೊಂಡ್ಕೋಬೇಕು. ಹೀಗೆ ವೃಷಭ ರಾಶಿ ಜಾತಕರಲ್ಲಿ ನಿಮ್ಮ ವೃತ್ತಿಯಲ್ಲಿ ಹೊಸ ಬದಲಾವಣೆಗಳು ಉಂಟಾಗುವಂಥದ್ದು. ಯಾರ್ಯಾರು ಲವ್ ಲೈಫಲ್ಲಿ ಇದ್ದೀರಿ, ಪ್ರೀತಿ ಪ್ರೇಮದಿಂದ ಸ್ವಲ್ಪ ವಂಚಿತರಾಗುವಂತಹ ಸಾಧ್ಯತೆಗಳುಂಟು, ಎಚ್ಚರ. ಅಥವಾ ನೀವು ಪುರುಷ ಜಾತಕರಾಗಿದ್ದರೆ ನಿಮ್ಮ ಪತ್ನಿಗೆ ಗಂಡಾಂತರ, ಅಥವಾ ನೀವು ಸ್ತ್ರೀ ಜಾತಕರಾಗಿದ್ದರೆ ನಿಮ್ಮ ಪತಿಗೆ ಗಂಡಾಂತರಗಳಿರುತ್ತೆ. ಎಚ್ಚರವನ್ನು ವೃಷಭ ರಾಶಿ ಜಾತಕರು ಎಚ್ಚರವನ್ನು ವಹಿಸಿ. ಈಗ ರಾಶಿಚಕ್ರದಲ್ಲಿ 3ನೇ ರಾಶಿಯೇ ಮಿಥುನ ರಾಶಿ.
ಯಾರ್ಯಾರು ಮಿಥುನ ರಾಶಿ ಜಾತಕರಿದಿರಿ, ನಿಮಗೆ ಏನೇನು ಫಲ ಅನ್ನುವಂಥ ವಿಚಾರವನ್ನ ನಾನೀಗ ನಿಮಗೆ ತಿಳಿಸ್ತೀನಿ. ಮಿಥುನ ರಾಶಿ ಜಾತಕರಿಗೆ ಸ್ಥಳ ಬದಲಾವಣೆ, ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಸ್ಥಳ ಬದಲಾವಣೆಗಳಾಗುವಂಥದ್ದು, ವ್ಯಾಪಾರದಲ್ಲಿ ಸ್ನೇಹಿತರಿಂದ ಸಹಾಯ ಸಿಗುವಂತಹ ಸಾಧ್ಯತೆಗಳುಂಟು. ಯಾರಾದರೂ ವ್ಯಾಪಾರಸ್ಥರಲ್ಲಿ ಪಾರ್ಟ್ನರ್ಶಿಪ್ ಅಲ್ಲಿ ವ್ಯವಹಾರ ಮಾಡ್ತಾ ಇದ್ರೆ ಅದರಿಂದಲೂ ಅನುಕೂಲಗಳಾಗುತ್ತೆ. ನಿಮ್ಮ ಜೀವನದಲ್ಲಿ ಮಿಥುನ ರಾಶಿ ಜಾತಕರಿಗೆ ನಿಧಾನವಾಗಿ ಮೇಲೆ ಬರಲು ಪ್ರಯತ್ನ ಸಾಧ್ಯವಾಗುತ್ತದೆ. ಈಗ ರಾಶಿಚಕ್ರ ಯೋಗ ನಾನು ಹೇಳ್ತಿರುವಂಥ ಭವಿಷ್ಯದಲ್ಲಿ, ಈಗ ಅಮೆರಿಕದಲ್ಲಿ ಯಾರ್ಯಾರು ವಿದ್ಯಾರ್ಥಿಗಳಿದ್ದೀರಿ, ನೀವು ವಿದ್ಯಾರ್ಥಿ ವೀಸಾದಲ್ಲಿ ವಿದ್ಯಾರ್ಥಿಗಳಿದ್ದೀರಿ ಅಥವಾ ಬೇರೆ ವೀಸಾಗಳಲ್ಲಿ ಕೆಲಸಗಳು ಮಾಡ್ತಾ ಇದ್ದೀರಿ, ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ನಿಮಗೆ ಸ್ವಲ್ಪ ತೊಂದರೆಗಳಾಗುವಂತಹ ಸಾಧ್ಯತೆಗಳು ಸಹ ಇರುತ್ತೆ. ದೈವಿಕ ಜೀವನ, ವೈವಾಹಿಕ ಜೀವನದಲ್ಲಿ ಸ್ವಲ್ಪ ವಿರಸ ವ್ಯಾಜ್ಯಗಳಾಗುವಂತಹ ಸಾಧ್ಯತೆಗಳುಂಟು, ಎಚ್ಚರ. ಅಥವಾ ನೀವು ಪುರುಷ ಜಾತಕರಾಗಿದ್ದರೆ ನಿಮ್ಮ ಪತ್ನಿಯ ನಡತೆಯಲ್ಲಿ ವ್ಯತ್ಯಾಸಗಳನ್ನು ನೀವು ಕಾಣುತ್ತೀರಿ. ಈಗ ರಾಶಿಚಕ್ರದಲ್ಲಿ ನಾಲ್ಕನೇ ರಾಶಿಯೇ ಕಟಕ ರಾಶಿ. ಯಾರ್ಯಾರು ಕಟಕ ರಾಶಿ ಜಾತಕರಿದ್ದೀರಿ, ನಿಮಗೆ ಏನೇನು ಫಲ ಅಂದರೆ ಸರ್ಕಾರದಿಂದ ಗಣ್ಯ ವ್ಯಕ್ತಿಗಳಿಂದ ಸಹಾಯ. ನೀವು ರಾಜಕಾರಣಿಗಳಾಗಿದ್ದರೆ ಉನ್ನತವಾದ ಸ್ಥಾನಮಾನಗಳು ಪ್ರಾಪ್ತಿಯಾಗುತ್ತೆ, ಅಂತಸ್ತು ಅಭಿವೃದ್ಧಿ ನಿಮಗೆ ಪ್ರಾಪ್ತಿಯಾಗುತ್ತೆ, ಬಹಳ ಅನುಕೂಲಗಳಾಗುತ್ತೆ ಕಟಕ ರಾಶಿಯವರಿಗೆ. ಆದರೆ ಕೈ ಕೆಳಗೆ ಕೆಲಸ ಮಾಡುವುದರಿಂದ ವಂಚನೆಗಳಾಗುವಂತಹ ಸಾಧ್ಯತೆ ಉಂಟು. ಅದಕ್ಕೆ ನಮ್ಮ ಕೈ ಕೆಳಗಡೆ ಕೆಲಸ ಮಾಡೋರನ್ನ ಜೊತೆಗೆ ಎಚ್ಚರಿಕೆಯಿಂದ ವಹಿಸಬೇಕು. ಅವರು ವಂಚನೆ ಮಾಡ್ಬೋದು, ತೊಂದರೆ ಮಾಡ್ಬೋದು, ಅದರಿಂದ ನಿಮಗೆ ಮಾನಸಿಕವಾಗಿ ಸಂಕಟಗಳಾಗ್ಬೋದು. ಆದರೆ ನೀವು ಶತ್ರುಗಳನ್ನ ಸೋಲಿಸುವಂತಹ ಶಕ್ತಿ ಈ ಶನಿದೇವರ ಸಂಚಾರ, ಶನಿ ಭಗವಾನ ಸಂಚಾರದಿಂದ ನಿಮಗೆ ಪ್ರಾಪ್ತಿಯಾಗುವಂತಹ ಸಾಧ್ಯತೆಗಳು ಉಂಟು. ಈಗ ರಾಶಿಚಕ್ರದಲ್ಲಿ ಐದನೇ ರಾಶಿಯೇ ಸಿಂಹರಾಶಿ. ಸಿಂಹರಾಶಿ ಜಾತಕರಿಗೆ ಶನಿದೇವರ ವಕ್ರೀಶ ಸಂಚಾರದಿಂದ ಏನು ಫಲ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ಮಕ್ಕಳಿಗೆ ಸ್ವಲ್ಪ ಅನಾರೋಗ್ಯ ಉಂಟಾಗುವಂಥ ಸಾಧ್ಯತೆಗಳು. ನೀವು ವರ್ಕ್ ಫ್ರಮ್ ಹೋಮ್ ಅಂತ ಇದ್ದಾಗ ಕೆಲಸ ಮಾಡ್ತಾ ಇರ್ತೀರಿ ಮನೆಯಲ್ಲೇ, ಇಲ್ಲ ಹೊರಗಡೆ ಕೆಲಸಕ್ಕೆ ಹೋಗ್ತಾ ಇದ್ರೆ ಮಕ್ಕಳ ಆರೋಗ್ಯದ ಕಡೆ ಗಮನವನ್ನು ಕೊಡಿ. ಸ್ವಲ್ಪ ನೀವೇನಾದ್ರೂ ವ್ಯಾಪಾರಸ್ಥರಾಗಿದ್ರೆ ವ್ಯಾಪಾರ ಮಾಡಬೇಕು ಅಂತಂದಾಗ ಏನಾದರೂ ಒಂದು ತಡೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ, ಅಥವಾ ಆದಾಯದಲ್ಲಿ ನಷ್ಟವಾಗುವಂತಹ ಸಾಧ್ಯತೆಗಳಿರುತ್ತೆ. ನಿಮ್ಮ ಜಾತಕದಲ್ಲಿ ಏನೋ ಶನಿದೇವರು ಚೆನ್ನಾಗಿದ್ರೆ ಅನುಕೂಲಗಳಾಗುತ್ತೆ. ಅದಕ್ಕೆ ನಿಮ್ಮ ಜಾತಕವನ್ನು ನೀವು ನನಗೆ ತೋರಿಸಬೇಕು. ನಿಮ್ಮ ಜಾತಕವನ್ನು ನೋಡಿದಾಗ ಆಗ ನಿಮಗೆ ಏನು ಫಲಗಳು ಅನ್ನೋದನ್ನ ಇನ್ನು ನಿರ್ದಿಷ್ಟವಾಗಿ ಹೇಳಕ್ಕೆ ಸಾಧ್ಯ ಆಗುತ್ತೆ. ಹಠಮಾರಿತನ ಹೆಚ್ಚಾಗುವಂಥದ್ದು, ಅಥವಾ ಯಾರಾದ್ರೂ ಜೂಜು ಈ ಥರ ಅವ್ಯವಹಾರಗಳು ಮಾಡ್ತಾ ಇರೋದ್ರಿಗೆ ಲಾಭ ಆಗುತ್ತೆ. ನಿರ್ಧಾರ ಮಾಡಲು ಸರಿಯಾಗಿ ನಿರ್ಧಾರ ಮಾಡಕ್ಕೆ ಅಸಮರ್ಥರಾಗಿರ್ತೀರಿ. ಈಗ ರಾಶಿಚಕ್ರದಲ್ಲಿ ಆರನೇ ರಾಶಿಯೇ ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ವಾಹನದಿಂದ ಸುಖ, ವಾಹನಗಳು ಇಟ್ಟಿರ್ತೀರಿ, ಯೂಸ್ಡ್ ಕಾರ್ಸ್ ಅಥವಾ ಬಸ್ಗಳು ಓನರು, ಕಾರುಗಳು ಓನರು, ಹೀಗೆ ವಾಹನಗಳಿದ್ದವ್ರಿಗೆ ವಾಹನಗಳಿಂದ ಸುಖ ಅನ್ನೋದು ಪ್ರಾಪ್ತಿಯಾಗುತ್ತೆ. ಕನ್ಯಾರಾಶಿಯವರಿಗೆ ಹೊಸ ಮನೆಯನ್ನು ಕೊಂಡ್ಕೋಬೇಕು ಅಂತ ಆಸಕ್ತಿ ಇರೋರು ಕೊಂಡ್ಕೊಂಡ್ರೆ ಬಹಳ ಒಳ್ಳೆಯದು, ಅನುಕೂಲಗಳಾಗುತ್ತೆ. ಆದರೆ ನೀವು ಪುರುಷ ಜಾತಕರಾಗಿದ್ದರೆ ನಿಮ್ಮ ಪತ್ನಿಯ ಜೊತೆ ಕಲಹಗಳಾಗುವಂತಹ ಸಾಧ್ಯತೆಗಳುಂಟು, ಎಚ್ಚರ. ನೀವು ಸ್ತ್ರೀ ಜಾತಕರಾಗಿದ್ದರೆ ನಿಮ್ಮ ಪತಿಯ ಜೊತೆ ಕಲಹಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಗೃಹದಲ್ಲಿ ಕಲಹದ ವಾತಾವರಣ, ಸ್ಥಿರಾಸ್ತಿ ಅಥವಾ ಚರಾಸ್ತಿ ನೀವೇನಾದರೂ ಮಾರಬೇಕು ಅಂದಾಗ, ಸ್ಥಿರ ಅಂದರೆ ಇರುವಂಥದ್ದು ಪ್ರಾಪರ್ಟಿ, ಚರ ಅಂದರೆ ಮೂವ್ಮೆಂಟ್ ಆಗುವಂಥದ್ದು, ಕಾರು, ಬಸ್ಸು, ಲಾರಿ ಅಥವಾ ಟೂ ವೀಲರು, ಈ ಥರ ವಾಹನಗಳನ್ನ ನೀವೇನಾದರೂ ಮಾರಕ್ಕೆ ಹೋದಾಗ ಅಥವಾ ಮನೆ ಮಾರಾಟ ಮಾಡಬೇಕು ಅಥವಾ ಫ್ಲ್ಯಾಟ್ ಮಾರಾಟ ಮಾಡಬೇಕು, ಅವಾಗ ಸ್ವಲ್ಪ ತೊಂದರೆಗಳಾಗುತ್ತೆ, ಕಾನೂನು ತೊಡಕುಗಳು ಬರುವಂತಹ ಸಾಧ್ಯತೆಗಳಿರುತ್ತೆ. ಕನ್ಯಾ ರಾಶಿ ಜಾತಕರು ಎಚ್ಚರವನ್ನ ವಹಿಸಿ. ಈಗ ರಾಶಿಚಕ್ರದಲ್ಲಿ ಏಳನೇ ರಾಶಿಯೇ ತುಲಾರಾಶಿ. ತುಲಾರಾಶಿ ಕಾಲ ರಾಶಿಚಕ್ರದಲ್ಲಿ ಸಪ್ತಮ ರಾಶಿ. ನಿಮಗೆ ಒಳ್ಳೆ ಧೈರ್ಯ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ, ಬಲಶಾಲಿಗಳಾಗಿರ್ತೀರಿ, ಉತ್ತಮವಾದ ಆರೋಗ್ಯ ಅನ್ನುವಂಥದ್ದು ನಿಮಗೆ ಪ್ರಾಪ್ತಿಯಾಗುತ್ತೆ, ಮಾನಸಿಕವಾಗಿ ಶಾಂತಿಯಾಗಿರ್ತೀರಿ, ವಿವಾಹ ಭಾಗ್ಯ ಉಂಟಾಗುತ್ತದೆ. ವಿವಾಹ ಭಾಗ್ಯ ಉಂಟಾಯ್ತು ಗುರುಜಿ ನೀವು ಹೇಳಿದ್ರಿ ನಾನು ಮದುವೆ ಮಾಡ್ಕೊಂಬಿಟ್ಟೆ ಅಂತ ಮಾಡ್ಕೋಬಾರ್ದು. ಅಥವಾ ಯಾರನ್ನೋ ಕೇಳಿ ಬರೀ ಸಾಲಾವಳಿ ನೋಡದೆ ನನಗೆ ಸಂಖ್ಯೆಗಳು ಜಾಸ್ತಿ ಬಂತು ನಾನು ಮದುವೆ ಮಾಡ್ಕೊಂಬಿಟ್ಟೆ ಕಷ್ಟ ಅನ್ಭವಿಸ್ತಾ ಇದ್ದೀನಿ, ಈ ಥರ ಮಾಡ್ಕೋಬೇಡಿ. ಯಾವಾಗಲೂ ಸಹ ಜಾತಕಗಳನ್ನ ಸರಿಯಾದ ರೀತಿಯಲ್ಲಿ
ಹೊಂದಾಣಿಕೆ ಮಾಡಿಸಿ ನೀವಿಬ್ಬರ ಆರೋಗ್ಯ ಹೇಗಿರುತ್ತೆ. ನೀವು ಮದುವೆ ಆದ ಮೇಲೆ ಕೆಲವರು ಲಾಸ್ ಆಗ್ಬಿಡ್ತಾರೆ, ಮದುವೆ ಆದ್ಮೇಲೆ ಕೆಲವರು ಶ್ರೀಮಂತರಾಗ್ಬಿಡ್ತಾರೆ. ನಿಮ್ಮ ಫೈನಾನ್ಷಿಯಲ್ ಸ್ಟೇಟಸ್ ಹೇಗಿರುತ್ತೆ, ನಿಮ್ಮ ಲೈಂಗಿಕ ವಿಚಾರಗಳು ಹೇಗಿರುತ್ತೆ, ನಿಮ್ಮ ಆರೋಗ್ಯ ಹೇಗಿರುತ್ತೆ, ನಿಮ್ಮ ತಂದೆ ತಾಯಿಗಳು ಅಂದ್ರೆ ವಧು ನಿಮಗೆ ಬರುವಂತಹ ಲಕ್ಷ್ಮಿ ಧನಲಕ್ಷ್ಮಿ ಬರ್ತಾಳ, ಧೈರ್ಯಲಕ್ಷ್ಮಿ ಬರ್ತಾಳ, ಅಥವಾ ದರಿದ್ರ ಲಕ್ಷ್ಮಿ ಬರ್ತಾಳ, ಅಥವಾ ಎಂಥ ಹುಡುಗ ನಿಮಗೆ ವರನಾಗಿ ಸಿಗ್ತಾನೆ, ಕೆಲಸದಲ್ಲಿ ಇರೋ ಸಿಗ್ತಾನ, ಆರೋಗ್ಯದಲ್ಲಿ ತೊಂದರೆ ಆಗಿ ಮುಂದೆ ಕಷ್ಟಗಳಾಗುತ್ತಾ, ಮಕ್ಕಳಾಗುತ್ತಾ ಇಲ್ವಾ, ಈ ಎಲ್ಲ ವಿಚಾರಗಳನ್ನ ನೀವು ಸರಿಯಾಗಿ ಜಾತಕ ವಿಶ್ಲೇಷಣೆ ನನ್ನ ಹತ್ರ ಮಾಡಿಸಿನೇ ನೀವು ಮದುವೆ ವಿಚಾರಕ್ಕೆ ಮುಂದೆ ಹೋಗ್ಬೇಕು. ನಿಮಗೆ ತುಲಾರಾಶಿಯವರಿಗೆ ಈಗ ವಿವಾಹ ಭಾಗ್ಯ ಉಂಟಾಗುತ್ತೆ. ವೇಗವಾಗಿ ನಿಮ್ಮ ಆದಾಯ ಅನ್ನೋಂಥದ್ದು, ಇಂಥ ಲಾಕ್ಡೌನ್, ಇಂಥ ಭಾರತ ದೇಶದಲ್ಲಿ ಇವತ್ತು ಚೀನಾ ರೋಗ ಇದ್ರೂ ಸಹ ನಿಮಗೆ ಆದಾಯದಲ್ಲಿ ಹೆಚ್ಚಾಗುತ್ತೆ. ಈಗ ತುಲಾರಾಶಿ ಜಾತಕದ ನಂತರ ರಾಶಿ ಚಕ್ರದಲ್ಲಿ ಎಂಟನೇ ರಾಶಿಯೇ ವೃಶ್ಚಿಕ ರಾಶಿ. ಯಾರ್ಯಾರು ವೃಶ್ಚಿಕ ರಾಶಿ ಜಾತಕರಿದ್ದೀರಿ, ನಿಮಗೆ ಧನಾನುಕೂಲ, ನೆಮ್ಮದಿ ಸ್ವಲ್ಪ ಮಟ್ಟಿಗೆ ಇರುತ್ತದೆ. ಧನ ಬರುತ್ತೆ ಆದರೂ ಸಹ ನೆಮ್ಮದಿ ಪೂರ್ತಿಯಾಗಿರಲ್ಲ, ಸ್ವಲ್ಪ ಮಟ್ಟಿಗೆ ಇರುತ್ತದೆ. ಹಾಗಾಗ ಧನ ಅನುಕೂಲಗಳಾದರೂ ಹಣಕಾಸಿನಲ್ಲಿ ಏನಾದರೂ ಒಂದು ಬಿಕ್ಕಟ್ಟುಗಳು, ವ್ಯವಹಾರಗಳಲ್ಲಿ ಏನಾದರೂ ಒಂದು ತಡೆಗಳು, ಈ ಥರ ಬರುವಂತಹ ಸಾಧ್ಯತೆಗಳಿರುತ್ತೆ. ಹಣ ಬರ್ತಾ ಇರುತ್ತೆ, ಇನ್ನೊಂದು ಕಡೆ ಖರ್ಚಾಗ್ತಾ ಇರುತ್ತೆ, ಬರ್ತಾ ಇರುತ್ತೆ ಖರ್ಚಾಗ್ತಿರುತ್ತೆ, ಹಾಗೆ ಹೆಚ್ಚು ಖರ್ಚಾಗುವಂತ ಸಾಧ್ಯತೆಗಳಿರುತ್ತೆ. ಅದರ ಬಗ್ಗೆ ಹೆಚ್ಚು ನೀವು ಎಚ್ಚರಿಕೆಯನ್ನು ವಹಿಸಬೇಕು. ಮತ್ತೆ ಅನಾವಶ್ಯಕವಾಗಿ ಸುತ್ತಾಟ, ಏನಾದರೂ ನಾವು ಓಡಾಡಿದ ಮೇಲೆ ಅದರಿಂದ ಪ್ರಯೋಜನ ಆಗಬೇಕು, ಆ ಥರ ಅನಾವಶ್ಯಕವಾಗಿ ಸುತ್ತಾಟ ಆಗುವಂಥ ಸಾಧ್ಯತೆಗಳಿರುತ್ತೆ ವೃಶ್ಚಿಕ ರಾಶಿ ಜಾತಕರಿಗೆ. ಇನ್ನು ರಾಶಿ ಚಕ್ರದಲ್ಲಿ ಒಂಬತ್ತನೇ ರಾಶಿಯೇ ಧನಸ್ಸು ರಾಶಿ. ಧನಸ್ಸು ರಾಶಿ ಜಾತಕರಿಗೆ ದೈಹಿಕ ಮಾನಸಿಕ ಸಮತೋಲನವನ್ನು ನೀವು ಕಳೆದುಕೊಳ್ಳುತ್ತೀರಿ. ಶನಿದೇವರು ಈಗ ಮಕರ ರಾಶಿಯಿಂದ ಹಿಂತಿರುಗಿ ನಿಮ್ಮ ರಾಶಿ ಧನಸ್ಸು ರಾಶಿಯನ್ನು ನೋಡ್ತಾ ಇರೋದ್ರಿಂದ ಎಚ್ಚರ ಎಚ್ಚರ ಎಚ್ಚರ, ಅವಮಾನಗಳಾಗುವಂತಹ ಸಾಧ್ಯತೆಗಳುಂಟು. ಸ್ನೇಹಿತರಿಂದ ಸಹಾಯವೂ ಸಹ ನಿಮಗೆ ಸಿಗುತ್ತೆ, ಇತರರಿಂದ ಮೋಸಕ್ಕೆ ಒಳಗಾಗುತ್ತೀರಿ. ಆದರೂ ಸಹ ರಾಷ್ಟ್ರಾಧಿಪತಿಯಾದ ಗುರುವು ಸಹ 14 ಮೇ 2020 ಹಿಂದೆ ತಿರುಗಿ ಮಕರ ರಾಶಿಯಿಂದ ಧನುರಾಶಿಯನ್ನು ನೋಡ್ತಾ ಇರೋದ್ರಿಂದ, ಯಾರ್ಯಾರು ನೀವು ಧನಸ್ಸು ರಾಶಿ ಜಾತಕರಿದ್ದೀರಿ, ನಿಮಗೆ ಗುರು ಬಲವನ್ನು ಕೊಡ್ತಾರೆ, ನಿಮಗೆ ರಕ್ಷಣೆಯನ್ನು ಮಾಡ್ತಾರೆ. ಅದಕ್ಕೆ ಗುರು ಏನು ಹೇಳ್ತಾರೋ ಆ ಮಾತನ್ನು ನೀವು ಕೇಳಿ ನಿಮ್ಮ ಜಾತಕವನ್ನು ತೋರಿಸಿ ಅದಕ್ಕೆ ಸರಿಯಾದ ಪರಿಹಾರವನ್ನು ಮಾಡಿಸ್ಕೊಳ್ಳಿ. ನಾನು ಖಂಡಿತ ನಿಮಗೆ ಪರಿಹಾರ ಮಾಡಿಕೊಡ್ತೀನಿ. ಧನಸ್ಸು ರಾಶಿ ಜಾತಕರು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಇತರರಿಂದ ಮೋಸಕ್ಕೆ ಒಳಗಾಗುತ್ತೀರಿ, ಧನಸ್ಸು ರಾಶಿ ಜಾತಕರು ಎಚ್ಚರ. ಆದರೆ ನಿಮಗೆ ಸ್ನೇಹಿತರಿಂದ ಸಹಾಯವೂ ಸಹ ಸಿಗುವಂತಹ ಸಾಧ್ಯತೆಗಳುಂಟು. ಈಗ ರಾಶಿಚಕ್ರದಲ್ಲಿ 10ನೇ ರಾಶಿಯೇ ಮಕರ ರಾಶಿ. ಯಾರ್ಯಾರು ಮಕರ ರಾಶಿ ಜಾತಕರಿದ್ದೀರಿ, ವಕ್ರಿ ಶನಿದೇವರು ವಕ್ರಿ ಆಗ್ತಾ ಇರೋದ್ರಿಂದ ನಿಮಗೇನು ಫಲ ಅನ್ನೋಂಥ ವಿಚಾರ ತಿಳಿಸ್ಕೊಡ್ತೀನಿ. ನಿಮ್ಮ ರಾಶಿಯಲ್ಲೇ ಮಕರ ರಾಶಿಯಲ್ಲಿ ಈಗ ತೀವ್ರ ಸಾಡೆ ಸಾತಿನಲ್ಲಿ ನೀವು ಜೀವನವನ್ನು ನಡೆಸ್ತಾ ಇದ್ದೀರಿ. ಈಗ ನಿಮ್ಮ ರಾಶಿಯಲ್ಲಿರುವಂತಹ ಗುರು ಮತ್ತು ಶನಿದೇವರು ಇಬ್ಬರೂ ಸಹ ಹಿಂತಿರುಗಿ ನೋಡ್ತಾ ಇರೋದ್ರಿಂದ, ವಕ್ರಿಯಾಗಿರೋದ್ರಿಂದ ಧಾರ್ಮಿಕ ಕಾರ್ಯಗಳಿಗೆ ನೀವು ಧನ ಸಹಾಯವನ್ನು ಮಾಡ್ತೀರಿ. ಇದರಿಂದ ನಿಮಗೆ ಪುಣ್ಯವನ್ನು ಬರುವ ರೀತಿ ಗ್ರಹಗಳು ಮಾಡ್ತಾರೆ. ಶನಿದೇವರು ನಿಮ್ಮ ರಾಶ್ಯಾಧಿಪತಿಯಾಗಿರೋದ್ರಿಂದ ನಿಮಗೆ ಪುಣ್ಯ ಕಾರ್ಯಗಳನ್ನು ಮಾಡಿಸ್ತಾರೆ, ತಿರುಗಾಟ ಸ್ವಲ್ಪ ಕಡಿಮೆ ಆಗುತ್ತೆ, ಹಣಕಾಸಿನಲ್ಲಿ ನಿಮಗೆ ಪ್ರಗತಿಯಾಗುತ್ತೆ, ಅನುಕೂಲಗಳಾಗುತ್ತೆ. ಆದರೆ ಆಸ್ಪತ್ರೆಗೆ ತಿರುಗಾಟಗಳಾಗುತ್ತೆ. ನಿಮ್ಮ ಮನೆಗೆ ಯಾರಿಗಾದರೂ ಆರೋಗ್ಯ ಕೆಟ್ಟೋದಾಗ ಏನು ಮಾಡಬೇಕಾಗುತ್ತೆ, ಆಸ್ಪತ್ರೆಗೆ ತಿರುಗಬೇಕಾಗುತ್ತೆ. ಎಚ್ಚರ, ಕುಟುಂಬದಲ್ಲಿ ಕಲಹಗಳಾಗುವಂತಹ ಸಾಧ್ಯತೆಗಳು ಉಂಟು. ಎಚ್ಚರವನ್ನು ವಹಿಸಿ ಮಕರ ರಾಶಿ ಜಾತಕರು. ಈಗ ರಾಶಿಚಕ್ರದಲ್ಲಿ ಏಕಾದಶ ರಾಶಿ ಅಂದರೆ 11ನೇ ರಾಶಿಯೇ ಕುಂಭರಾಶಿ. ಕುಂಭರಾಶಿ ಜಾತಕರಿಗೆ ಉನ್ನತ ಅಧಿಕಾರ ಪ್ರಾಪ್ತಿಯಾಗುತ್ತೆ, ವೃತ್ತಿಯಲ್ಲಿ ಬಡ್ತಿಯಾಗುತ್ತೆ, ಸಾಮಾಜಿಕವಾಗಿ ಹೆಸರು ಖ್ಯಾತಿ ಎನ್ನ ಪಡಿತೀರಿ, ಸ್ತ್ರೀಯಿಂದ ಲಾಭವಾಗುತ್ತೆ, ಪತ್ನಿ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಅಥವಾ ತೊಂದರೆಗಳಾಗ್ಬೋದು. ನೀವು ಪುರುಷ ಜಾತಕರಾಗಿದ್ದರೆ, ನೀವು ಸ್ತ್ರೀ ಜಾತಕರಾಗಿದ್ದರೆ ನಿಮ್ಮ ಪತಿಗೆ ಆರೋಗ್ಯದಲ್ಲಿ ತೊಂದರೆಗಳಾಗ್ಬೋದು. ನಿಮಗೆ ನೀವು ಕುಂಭರಾಶಿ ಜಾತಕರಾಗಿದ್ದರೆ ನಿಮಗೆ ಸ್ತ್ರೀಯರಿಂದ ಲಾಭ ಆಗುತ್ತೆ,
ಸಾಮಾಜಿಕವಾಗಿ ಯಾರು ರಾಜಕಾರಣಿಗಳಾಗಿದ್ದೀರಿ ನಿಮಗೆ ಸಾಮಾಜಿಕವಾಗಿ ಹೆಸರು ಖ್ಯಾತಿ ಮತ್ತು ಪ್ರಸಿದ್ಧಿಯಾಗ್ತೀರಿ. ಈಗ ರಾಶಿಚಕ್ರದಲ್ಲಿ 12ನೇ ರಾಶಿಗೆ ಮೀನರಾಶಿ. ಮೀನರಾಶಿ ಜಾತಕರಿಗೆ ಈಗ ವಕ್ರಿ ಶನಿದೇವರ ಸಂಚಾರದಿಂದ ಧನಾನುಕೂಲವಾಗುತ್ತೆ, ಧನ ಅನುಕೂಲಗಳಾಗುತ್ತೆ, ನೆಮ್ಮದಿಯಾದ ಜೀವನ ಅನ್ನೋದು ಸಹ ನಡೆಸ್ತೀರಿ. ಆದರೆ ಕೆಲಸ ಕಠಿಣ ಕೆಲಸಗಳಲ್ಲಿ ಕಠಿಣ. ಯಾರ್ಯಾರು ವಿದ್ಯಾರ್ಥಿಗಳಿದ್ದೀರಿ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ, ಇನ್ನು ಎಷ್ಟೋ ಎಕ್ಸಾಮ್ಗಳಾಗಿಲ್ಲ, ಎಷ್ಟೋ ಜನ ಸ್ಟೂಡೆಂಟ್ಸ್ಗೆ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂತಹ ಸಾಧ್ಯತೆಗಳುಂಟು. ಎಚ್ಚರವನ್ನು ವಹಿಸಿ. ಆಕಸ್ಮಿಕವಾಗಿ ಎಲ್ಲವನ್ನು ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಬರಬಹುದು. ಮೀನರಾಶಿ ಜಾತಕರು ಎಚ್ಚರವನ್ನ ವಹಿಸಿ. ಇದು ಶನಿದೇವರ ವಕ್ರಿ ಸಂಚಾರದಿಂದ ನಾನು ಮೇಷರಾಶಿಯಿಂದ ಮೀನರಾಶಿವರೆಗೂ ಫಲಾಫಲಗಳು, ಶುಭ ಮತ್ತು ಅಶುಭ ಫಲಗಳನ್ನು ತಿಳಿಸಿದ್ದೀನಿ. ನಿಮ್ಮೆಲ್ಲರಿಗೂ ಸಹ ಕಲ್ಯಾಣ ಆಗಲಿ, ಮಂಗಳ ಆಗಲಿ, ಶುಭ ಆಗಲಿ. ಸಮಸ್ತ ಲೋಕೋ ಸುಖಿನೋ ಭವಂತು.